ಗೋಲ್ಡ್ ಅಂತ ಕೇಳಿಕೊಂಡಿದ್ದಾರೆ. ಇದು ಹಿರೇಬಂಡಾಡಿಂದ ಗೋಪಾಲ. ಹಿರೇಬಂಡಾಡಿಂದ ಗೋಪಾಲ, ನನ್ನ ಒಂದು ಎಸ್ಸಿಯ ಜಾಗದಲ್ಲಿ ಕೃಷಿ ಮಾಡಿದ್ದನ್ನು 234 ಸರ್ವೆ ನಂಬರ್ನಲ್ಲಿ ಎಲ್ಲ ತೆಗೆದು ಬಿಸಾಡಿದ್ದಾರೆ. ಬಾಕಿಯವರದ್ದು ಯಾರದನ್ನು ಬಿಸಾಡಲಿಲ್ಲ. ಅದು ಯಾಕೆ? ಅವರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯನ? ಎಸ್ಸಿನವ್ರದ್ದು ಮಾತ್ರ ಯಾಕೆ ಬಿಸಾಡುವುದು? ಅವರದನ್ನು ತೆಗೆದು ಅವರಿಗೆ ಬಿಸಾಡ್ಬೋದಲ್ಲ. ಫಾರೆಸ್ಟ್ನವರು ಆಗಲಿ, ಪರವಾಗಿಲ್ಲ, ನಾನು ಒಂದು ಬಿಲ್ಡಿಂಗ್ ಕಟ್ಟುವುದಲ್ಲ, ಇಲ್ಲಿ ಒಂದು ಕೃಷಿ ಮಾಡುವುದು, ಅದನ್ನು ಅವರಿಗೆ ಬಾಕಿಯವರನ್ನು ತೆಗೆಯಲಿ. ಅವರನ್ನು ತೆಗೆದು ಅಡಿಕೆ, ಇದು ಗೇರು ಬೀಜ ಸಸಿ ಹಾಕಲಿ, ಅಡಿಕೆ ಸಸಿಯನ್ನು ತೆಗೆದು ನನ್ನಂಥ ಪಾಪದವನಿಗೆ ಏನು ಇದು ತೊಂದರೆ ಮಾಡಬಾರ್ದು. ಹೀಗೆ ಬಂದು ಅವರು ನನ್ನ ಅಡಿಕೆ ಸಸಿಯನ್ನೆಲ್ಲ ತೆಗೆದು ಗೇರು ಸಸಿಯನ್ನು ಹಾಕಿ ಹೋಗಿದ್ದಾರೆ. ಸಂಜೀವ ಪೂಜಾರಿಯವರು, ಫಾರೆಸ್ಟ್ ಅವರು, ನಾನು ಅಡಿಕೆ ಸಸಿ ತೆಗಲಿಲ್ಲ ಅಂದರೆ ಕೆನ್ನೆಗೆ ಬಾರಿಸ್ತೇನೆ ಅಂತ ಹೇಳಿದರು, ಬೆದರಿಕೆಯನ್ನು ಹಾಕಿದ್ದಾರೆ ಅವರು. ಸ್ಥಳಕ್ಕೆ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಭೇಟಿ ನೀಡಿ ಮನೆಯವರಿಗೆ ಸಾಂತ್ವನ ಹೇಳಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಪುತ್ತೂರು ಶಾಸಕರ ಒಂದು, ನಮ್ಮ ಮಾನ್ಯ ಸಂಜೀವ ಮಠಂದೂರವರ ಕ್ಷೇತ್ರವೂ ಆಗಿದೆ ಇದು. ಆದ್ದರಿಂದ ಇಲ್ಲಿ ಕೂಗಳತೆ ದೂರದಲ್ಲಿ ಅವರ ಮನೆ ಇರುವುದು ನಾವು ಬರುವಾಗ ನಾವು ಕಂಡಿದ್ದೇವೆ. ನಮ್ಮ ದಲಿತ ಸಮುದಾಯಕ್ಕೆ ಯಾವತ್ತೂ ಅನ್ಯಾಯವಾದರೆ ನಾವು ಅದರ ಪರವಾಗಿ ಹೋರಾಡಲಿಕ್ಕೆ ಯಾವತ್ತೂ ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಅಂಬೇಡ್ಕರ್ ತತ್ವ ಆದರ್ಶಗಳನ್ನು ನಾವು ನಮ್ಮ ಮನದಲ್ಲಿಟ್ಟುಕೊಂಡು ಕಾನೂನು ಪ್ರಕಾರವಾಗಿ ಏನೆಲ್ಲ ನಾವು ಹೋರಾಟ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿಯೇ ಮಾಡುತ್ತೇವೆ. ಅದೇ ರೀತಿ ಏನು ಈ ಅರಣ್ಯ ಇಲಾಖೆಯವರು ಏನು ದೌರ್ಜನ್ಯವನ್ನು ಮಾಡಿದ್ದಾರೆ ಗೋಪಾಲ ಎಂಬುವವರಿಗೆ, ಅವರು ಕೂಡ ನಮ್ಮ ಸಹೋದರ ಇದ್ದಾಗೆ ನಮ್ಮ ದಲಿತ ಸಮುದಾಯಕ್ಕೆ ಏನೇ ಅನ್ಯಾಯವಾದರೂ ನಾವು ಇದರ ವಿರುದ್ಧ ಸಿಡಿದೆದ್ದು ನಾವು ಶಾಸಕರ ಕಚೇರಿಯ ಮುಂದೆ ನಾವು ಧರಣಿ ಮಾಡಲು ನಾವು ಇಚ್ಛಿಸುತ್ತೇವೆ. ಅಧಿಕಾರಿಗೆ ಏನಾದರೂ ಅವರನ್ನು ತಕ್ಷಣ ಅಮಾನತು ಮಾಡಬೇಕು. ಯಾಕೆಂದರೆ ಒಂದು ಕೆನ್ನೆಗೆ ಹೊಡೆಯುವ ಒಂದು ಮಾತು ಹೇಳುವುದು ಅದು ಪಕ್ಕ 100% ಅಟ್ರಾಸಿಟಿ ಕೇಸ್ ಆಗುತ್ತೆ. ಯಾಕೆಂದರೆ ನಮ್ಮ ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಅಂತ ಇದೆಲ್ಲ ನಡೆಯಕೂಡದು. ಆ ಅಧಿಕಾರಿಯ ಮೇಲೆ ಶೀಘ್ರವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಅವರನ್ನು ಅಮಾನತು ಮಾಡಬೇಕು, ತಕ್ಷಣ ಅವರನ್ನು ಕೆಲಸದಿಂದ ವಜಾ ಮಾಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇನೆ. ಹಾಗೆ ನಮ್ಮ ಈ ದಲಿತ ಸಮುದಾಯದ ಗೋಪಾಲ ಎಂಬುವರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಬೇಕಂತ ನಾನು ಸನ್ಮಾನ್ಯ ಶಾಸಕರಲ್ಲೂ ನಾನು ಮನವಿ ಮಾಡ್ತೇನೆ. ಹಾಗೆ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ವಿನಂತಿಸುತ್ತೇನೆ. ಒಳ್ಳೆಯ ರೀತಿಯಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡ್ತೇವೆ. ನಾವು ಇನ್ನು ಮುಂದಕ್ಕೂ ನಾವು ಇದಕ್ಕೆ ಏನಾದರೂ ಅಡಗಾಲು ಏನಾದರೂ ಉಂಟಾದರೆ ನಾವು ಖಂಡಿತ ನಾವು ಶಾಸಕರ ಕಚೇರಿ ಮುಂದೆ ಅಥವಾ DC ಕಚೇರಿ ಮುಂದೆ ಎಲ್ಲಿ ಬೇಕಾದರೂ ನಾವು ಪ್ರತಿಭಟನೆ ಮಾಡಲು ನಾವು ಹಿಂಜರಿಯುವುದಿಲ್ಲ. ಈಗಾಗಲೇ ಇವರು ದಿನಕೂಲಿ ಕೆಲಸಕ್ಕೆ ಹೋಗಿ ನೋಡಿ, ಇಷ್ಟು ಕೆಲಸ ಮಾಡಬೇಕಾದ್ರೆ ಎಷ್ಟು ಕಷ್ಟ ಬರಬೇಕು. ಅದಾದರೆ ದಲಿತ ಕೂಡ ಅವರು, ಈ ಪರಿಶಿಷ್ಟ ಜಾತಿಗೆ ಕೂಡ ಈ ಸರ್ಕಾರ ಬಂದ ಕೂಡಲೇ ಅನ್ಯಾಯ ಆಗ್ತಾಯೇ ಇದೆ. ಇಲ್ಲಿ ಎಷ್ಟು ಶ್ರೀಮಂತವರು ಇದ್ದಾರೆ, ಅವರಲ್ಲಿ ಕೂಡ ಸರ್ಕಾರದ ಭೂಮಿ ಇದೆ. ಇನ್ನು ಬಡವರಿಗೆ ಯಾಕೆ ಟಾರ್ಗೆಟ್ ಕೊಂಡು ಮಾಡಿಕೊಂಡು ಬರಬೇಕಂತ ನನ್ನಲ್ಲಿ ಒಂದು ದಲಿತರಲ್ಲಿ ಎಷ್ಟು ಇಲ್ಲಿ ನಡೀತಾ ಉಂಟು, ದಲಿತರಿಗೆ ಅನ್ಯಾಯ ಆಗ್ತಾ ಉಂಟು. ಇಲ್ಲಿನ ಶಾಸಕರು ಕೂಡ ನೋಡಿದರೆ ಇಲ್ಲಿ ಅವರ ನೆರೆಕರೆ ಶಾಸಕರು ಅವರ ಹತ್ತಿರ ಮನೆ ಒಂದು 2-3 ಕಿಲೋಮೀಟರ್ ಇರುವುದು, ನಾವು ಈ 1/2 ಕಿಲೋಮೀಟರ್ ಇರುವುದು. ಈಗಾಗಲೇ ನಾವು ಇದನ್ನು ಖಂಡಿಸ್ತೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ SC ಘಟಕದಿಂದ ನಾನು ಖಂಡಿಸ್ತೇನೆ. ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಅಭಿಷೇಕ್ ಬೆಳ್ಳಿವಾಡಿ ಇದ್ದಾರೆ, ಹಾಗೆಯೇ ನಮ್ಮ ದಲಿತ ಮುಖಂಡರು ಶೇಷಪ್ಪ ನೆಕ್ಕಿಲು ಮತ್ತು ಇಲ್ಲಿನ ನೆರೆಕರೆ ಎಲ್ಲ ರವೀಂದ್ರ ಪಾಟಾರ್ಥಿ ಅವರಿದ್ದಾರೆ ಮತ್ತು ಎಲ್ಲ ನಾಯಕರುಗಳು ಇಲ್ಲಿದ್ದಾರೆ. ನಾನು ಈಗ ಕೂಡಲೇ ನಾನು ಇದನ್ನು ಇಲ್ಲಿನ ನೆರೆಕರೆ ಸಂಬಂಧಪಟ್ಟ ಇಲಾಖೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ನಮ್ಮ ಶೇಷಪ್ಪ ನೆಕ್ಕಿಲು ಮುಖಾಂತರ ಹೋಗಿ ಅವರಿಗೆ ಮನವಿ ಸಲ್ಲಿಸಲಿದ್ದೇವೆ. ಮತ್ತು ಮುಂದಿನ ದಿವಸದಲ್ಲಿ ನಾವು ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ಉತ್ತಮವಾದಲ್ಲಿ ಧರಣಿ ಸತ್ಯಾಗ್ರಹ ಕೂಡ ಮಾಡಲಿಕ್ಕೆ ನಾನು ಹಮ್ಮಿಕೊಳ್ಳುತ್ತೇನೆ. ದಲಿತ ವರ್ಗದ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಪ್ರವೃತ್ತಿ ಇವತ್ತು ಅರಣ್ಯ ಇಲಾಖೆ ಇಟ್ಟುಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು ಕಾಣ್ಬೋದು ಒಬ್ಬ ದಲಿತ ವರ್ಗ ಭೂಮಿ ಇದ್ದು ಕೃಷಿ ಮಾಡಲಿಕ್ಕೆ ಸಹ ಇವತ್ತು ಪರದಾಡುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ಒಬ್ಬ ಸ್ವಾಭಿಮಾನ ಜೀವನಕ್ಕೋಸ್ಕರ ತನ್ನ ಸರ್ಕಾರಿ ಭೂಮಿಯಲ್ಲಿ ಅವನು ಸ್ವಾಧೀನ ಪಡಿಸಿಕೊಂಡು ಅದರಲ್ಲಿ ಕೃಷಿ ಮಾಡಿಕೊಂಡು ಇದನ್ನು ಅರಣ್ಯ ಇಲಾಖೆಗೆ ಸಹಿಸಲಿಕ್ಕೆ ಆಗಲಿಲ್ಲ. ಇವರಿಗೆ ಒಂದು ಇವರ ಕುಟುಂಬದ ಮೇಲೆ ಈಗ ಹೆಣ್ಣುಮಗಳಿದೆ ಯಾರು ಇವರ ಹೆಂಡತಿ ಇದ್ದಾರೆ ಇವರ ಮೇಲೆಲ್ಲ ಅರಣ್ಯಾಧಿಕಾರಿಯವರು ದೌರ್ಜನ್ಯ ಮಾಡಿ ನಿನಗೆ ಏನು ನೀನು ಇವತ್ತು ನಮಗೆ ಇದನ್ನು ತೆಗಿಲಿಕ್ಕೆ ಬಿಡದಿದ್ದರೆ ನಿನ್ನ ಮೇಲೆ ನಾನು ಹಲ್ಲೆ ಮಾಡ್ತೇನೆ ಎಂಬುದು ಇವತ್ತು ಹೇಳಿ ಅವರ ಕೈಯಿಂದಲೇ ತೆಗೆಸುವಂಥದ್ದು ದಲಿತ ದೌರ್ಜನ್ಯದ ಒಂದು ಭಾಗ. ದಲಿತ ಸಂಘಟನೆಗಳು, ದಲಿತ ಹೋರಾಟಗಾರರು ಇದರ ಹಿಂದೆ ಇದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷ ಇದರ ಒಂದು ಹೊಣೆ ಸಹ ಹೊರುತ್ತದೆ ಈ ಮುಂದೆ ಇವರಿಗೆ ನ್ಯಾಯ ಕೊಡುವಲ್ಲಿ. ಮತ್ತು ತಾವುಗಳು ಸಹ
ನಾನು ಅರಣ್ಯ ಅಧಿಕಾರಿಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ತಾವು ಈ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದರೆ ನೀವು ಸಹ ಮುಂದಿನ ದಿನದಲ್ಲಿ ಕಾನೂನಿಗೆ ನೀವು ಕಾನೂನಲ್ಲಿ ಒಂದು ಅಪರಾಧ ಕೃತ್ಯ ಎಸಗಿದ್ದೀರಾ, ಇದರ ಪರಿಣಾಮ ಮುಂದೆ ನಿಮಗೆ ಕಾಡಲಿದೆ. ಆದ್ದರಿಂದ ಬಹುಶಃ ಈ ಒಂದು ಜಾಗ ಈ ಕುಟುಂಬಕ್ಕೆ ಸಿಗುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಮತ್ತು ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರ ಜೊತೆ ಹೇಳ್ತಾ ಇದ್ದೇನೆ, ಒತ್ತಾಯ ಮಾಡ್ತಾ ಇದ್ದೇನೆ, ಸಂಬಂಧಪಟ್ಟ ಶಾಸಕರನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ, ಈ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ಮಾನ್ಯ ಶಾಸಕರು ಮಧ್ಯಪ್ರವೇಶ ಮಾಡಬೇಕು. ಈ ಕುಟುಂಬಕ್ಕೆ ಏನು ಮೊದಲನಾಗಿ ಏನು ಕೃಷಿ ಮಾಡಿಕೊಂಡಿದ್ದಾರಾ ಅದನ್ನು ವಾಪಸ್ ಕೃಷಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಮತ್ತು ಸಂಬಂಧಪಟ್ಟ ಯಾವ ಅಧಿಕಾರಿ ದೌರ್ಜನ್ಯ ಮಾಡಿದರೆ, ಅಸಭ್ಯ ರೀತಿಯ ಮಾತನಾಡಿದ್ದಾರೆ, ಇವತ್ತು ಕೆನ್ನೆಗೆ ಬಾರಿಸ್ತೇನೆ ಅಂತೇಳಿ ಮಾತಾಡಿದ್ದಾರೆ, ಇದು ಸ್ಪಷ್ಟ ಎಟ್ರಾಸಿಟಿ, ದಲಿತ ದೌರ್ಜನ್ಯ ಪ್ರಕರಣ ವ್ಯಾಪ್ತಿಗೆ ಬರ್ತದೆ. ಮಾನ್ಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ತೆಗೆದುಕೊಳ್ಳದಿದ್ದರೆ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಾವು ಮಾಡಲಿದ್ದೇವೆ. ಇದು ಯಾವುದೇ ಕಾರಣಕ್ಕೂ ನಾವು ಈ ವಿಚಾರದಲ್ಲಿ ವಿರಮಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರ ಮುಂದುವರಿದ ಬಗ್ಗೆ ಅರಣ್ಯ ಇಲಾಖೆ, ಇವತ್ತು ಹಿಂದುಳಿದ ವರ್ಗ, ಒಬ್ಬ ಬಡ ಕುಟುಂಬ, ಒಬ್ಬ ತಂದೆ ಇಲ್ಲ, ತಾಯಿ ಒಂದು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ, ಆನಂದ ಪೂಜಾರಿ ಎಂಬುವರು, ಇವರು ಸಹ ಏನು ನಮ್ಮ ಒಂದು ಸರ್ಕಾರಿ ಭೂಮಿ ಒಂದು ಕೃಷಿ ಮಾಡಿಕೊಂಡಿದ್ದರು ಇದರ ಪಕ್ಕಕ್ಕೆ, ಬಹುಶಃ ಅದರ ಮೇಲೆ ಸಹ ಇವತ್ತು ಅರಣ್ಯ ಇಲಾಖೆಯ ಕಣ್ಣು ಬಿದ್ದಿದೆ. ಬಹುಶಃ ಈ ಅರಣ್ಯ ಇಲಾಖೆ ಏನು ಆನೆ ನಡೆದದ್ದೇ ದಾರಿ ಅಂತ ಎಂಬ ಒಂದು ಪ್ರವೃತ್ತಿಯನ್ನು ಇಟ್ಟುಕೊಂಡಿದೆ, ಇದು ನ್ಯಾಯಸಮ್ಮತ ಅಲ್ಲ. ಇವರೊಂದು ಅರಣ್ಯ ಇಲಾಖೆಯ ಒಂದು ಪ್ರವೃತ್ತಿ ನೋಡುವಾಗ ತುಂಬ ಏನು ಮಾನವೀಯ ಮೌಲ್ಯವನ್ನು, ಮಾನವೀಯ ಧರ್ಮವನ್ನು ಇವತ್ತು ಬಿಟ್ಟು ವರ್ತಿಸುವಂಥದ್ದು ಅಪರಾಧ ಭಾವನೆ. ಮುಂದಿನ ದಿನದಲ್ಲಿ ಈ ಒಂದು ಕುಟುಂಬದ ಪರವಾಗಿಯೂ ಸಹ ನಾವು ಇರ್ತೇವೆ. ಈ ಎರಡೂ ಕುಟುಂಬದ ಪರವಾಗಿ ಇವತ್ತು ದಲಿತ ಸಂಘಟನೆ ಒಟ್ಟಿಗಿರ್ತದೆ. ಆದ್ದರಿಂದ ಅಲ್ಲದೆ ನನ್ನ ಪಕ್ಷದ ಜೊತೆ ಸಹ ನನ್ನ ಮುಖಂಡರುಗಳ ಜೊತೆಯನ್ನು ಮಾತಾಡಿಕೊಂಡು ಈ ಕುಟುಂಬಕ್ಕೂ ನ್ಯಾಯ ಒದಗಿಸುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತಾ ಈ ಕುಟುಂಬಕ್ಕೂ ನಾನು ನೈತಿಕ ಬಲವನ್ನು ನೀಡಲಿಕ್ಕೆ ನಾನು ಇಚ್ಛಿಸ್ತೇನೆ.